ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ರಾಯಣ್ಣನ ಪ್ರತಿಮೆಯನ್ನ ನಿರ್ಮಿಸುವುದಕ್ಕೆ ಕರ್ನಾಟಕ ಮಾನವ ಸಂರಕ್ಷಣೆ ಹಾಗೂ ಪ್ರಜಾ ಸೇವಾ ಸಮಿತಿ ವತಿಯಿಂದ ರಾಯಣ್ಣನ ಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸುವ ಮೂಲಕ ಒತ್ತಾಯಿಸಿದ್ರು. ಈ ಸಂದರ್ಭದಲ್ಲಿ ಸಮಿತಿಯ ಜಿಲ್ಲಾಧ್ಯಕ್ಷರಾದ ವಿ ಅಶೋಕ್ ಕುಮಾರ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಂಜಯ್, ಕೇಶವಮೂರ್ತಿ ಮುಂತಾದವರು ಉಪಸ್ಥಿತರಿದ್ರು. ಭಾರತ್ ಮಾತಾ ಕಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, 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 ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ಒಂದೇ ಸ್ಮರಣಾರ್ಥವಾಗಿ ನಾವು ಇವತ್ತು ಪ್ರತಿ ವರ್ಷವೂ ಸಹ ಇಲ್ಲಿ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ನಾವು ಅವರ ಸ್ಮರಣೋತ್ಸವ ಮಾಡ್ತಿದ್ದೀವಿ. ಈ ಒಂದು ವೃತ್ತವನ್ನು ಸಹ ನಾವೇ ಸಂಗೊಳ್ಳಿ ರಾಯಣ್ಣ ಒಂದು ವೃತ್ತ ಮಾಡಬೇಕು ಅಂದು ಮಹಾನಗರ ಪಾಲಿಕೆಗೆ ಅರ್ಜಿ ಕೊಟ್ಟು ಇಲ್ಲೂ ಸಹ ಒಂದು ವೃತ್ತ ಮಾಡಿದ್ದೀವಿ. ಇಲ್ಲಿ ಅನೇಕ ವರ್ಷಗಳಿಂದ ಇಲ್ಲಿ ಒಂದು ವೃತ್ತ ಮಾಡಿದ್ದಾರೆ, ಆದರೆ ಸಂಗೊಳ್ಳಿ ರಾಯಣ್ಣ ಅಂತ ಹೆಸರು ಮಾತ್ರ ಜನರಿಗೆ ವೃತ್ತ ಆಗಿಲ್ಲ. ಹಾಗಾಗಿ ಎಲ್ಲ ಕಡೆ ವೃತ್ತ ಆಗಿದೆ, ಶಿವಪಲ್ಲಾಕ ವೃತ್ತ ಆಗಿದೆ, ಹಾಗೆ ಸಂಗೊಳ್ಳಿ ರಾಯಣ್ಣ ವೃತ್ತ ಆಗಬೇಕು. ಇನ್ನೂ ಅನೇಕ ಜನ ಇದ್ದಾರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ ಮಹಾನುಭಾವಿಗಳು ತುಂಬ ಜನ ಇದ್ದಾರೆ. ಹಾಗಾಗಿ ಇಲ್ಲಿ ಆದಷ್ಟು ಬೇಗ ಇಲ್ಲಿ ಪ್ರಶ್ನೆ ಒಂದು ವೃತ್ತ ಆಗಬೇಕು.